ಕಾಗವಾಡ ವರದಿ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಹೊಳವಾಡ ಹಾಗೂ ಕುಸನಾಳ್ ನೂತನ ಗ್ರಾಮ ಪಂಚಾಯತ್ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಜವಳಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರಾದ ಶ್ರೀಮಂತ್ ಪಾಟೀಲ್ ರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಕುಸನಾಳ್ ಹಾಗೂ ಹೊಳವಾಡ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಪಂಚಾಯತ್ ಕಾರ್ಯಾಲಯವು ಅತ್ಯಂತ ವ್ಯವಸ್ಥಿತವಾದ ಕಟ್ಟಡ ಸುಂದರವಾಗಿದೆ ಮತ್ತು ಎಂತ ಒಂದು ಪಂಚಾಯತ್ ಕಾರ್ಯಾಲಯವನ್ನು ನನ್ನ ಕ್ಷೇತ್ರದಲ್ಲಿ ಇದ್ದು ಈ ಪಂಚಾಯತ್ ಎಲ್ಲ ಪಿಡಿಒ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಕಾವಡ ಕಾಗವಾಡ ಕ್ಷೇತ್ರದಲ್ಲಿ ನೂತನ ಶಾಲಾ ಕಟ್ಟಡಗಳ ನಿರ್ಮಾಣಕ್ಕಾಗಿ ಸರ್ಕಾರದಿಂದ 17 ಕೋಟಿ ಬಿಡುಗಡೆ ಮಾಡಿಕೊಂಡು ಬಂದಿರುತ್ತೇನೆ. ಎಷ್ಟು ವರ್ಷಗಳಿಂದ ಆಗಬೇಕಾದ ಕೆಲಸಗಳನ್ನು ನಾನು ಮಾಡುತ್ತಿದ್ದೇನೆ ಮತ್ತು ನನ್ನ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳು ಪ್ರಗತಿ ಇದ್ದು ಇನ್ನೂ ಹಲವಾರು ಕೆಲಸಗಳನ್ನು ನನ್ನ ಕ್ಷೇತ್ರದಲ್ಲಿ ಮಾಡುತ್ತೇನೆ ಎಂದು ಹೇಳಿದರು. ग्राम पंचायत कार्यालय कटो अदर उद्घाटने अद रीति इाली कटो सैंशन बंदी अब सुमार आर ना मे नवाड़ सैंशन बंदी अब कवत भूमि पूजन इंत चिपूर ग्राम पंचायत कार्यालय अभी अत्याधुनिक वादे कटोर जर्मन मतवरेलू धन्यवाद को नम कागवाड़ इडी क्षेत्र धन्यवाद को साकु ना मे बंदेट कड़े बेरे बेरे विविध कामगारी पूजे कूड़ा अवेल कल प्रगति नम क्षेत्र यह वर्ष नो 17 कोटि रूपये नाबार्ड स्पेशल फंड स्कूल बिल्डिंग सलू इश् फंड वे वर्ष बंद अस्ट 17 कोटि रूपये अगर सुमार 165 रूम तीन प्रतियो ऊर कल प्रारंभ है किलो कड़े साली पैस्थिति अटी कटी